ಎನ್ಎನ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಸಂಗೀತಾ ಕುಂಬಾರ್. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ ನೀರಿಗೆ ನೇದರೆ ಶೃಂಗಾರ ಶೃಂಗಾರ ನೀರಿಗೆ ನೇದರೆ ಶೃಂಗಾರ ಶೃಂಗಾರ ನಾರಿಗೆ ಗುಣವೇ ಶೃಂಗಾರ ಶೃಂಗಾರ ನಾರಿಗೆ ಗುಣವೇ ಶೃಂಗಾರ ಶೃಂಗಾರ ನೀರಿಗೆ ನೇದರೆ ಶೃಂಗಾರ ಶೃಂಗಾರ ನೀರಿಗೆ ನೇದರೆ ನೀರಿಗೆ ನೇದರೆ ನೀರಿಗೆ ಆದರೆ ಕೆಲವೊಂದು ನಮ್ಮ ನಿಮ್ಮ ಒಂದು ಇದರಿಂದ ಈಗ ಮುಂದುವರೆದಂತಹ ಟೆಕ್ನಾಲಜಿ ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಆದ್ರೆ ನಾವು ನಮ್ಮ ಡ್ಯೂಟಿ ನಾವು ಇಪ್ಪತ್ತು ವರ್ಷಗಂಟ್ಲೆ ಹದಿನೈದು ವರ್ಷಗಂಟ್ಲೆ ನಮ್ಮ ಬೆಳೆಸಿ ಒಂದ ಮಗು ನೂರಾರು ದೇವ್ರಿಗೆ ಬಿಡ್ಕೊಂಡಿದ್ದೆ ಹುಟ್ಟಿದ್ದ ಅವನು ಹುಡುವಾದ ಅವ ಸತ್ತ ಅಕ್ಸಿಡೆಂಟ್ ಆಗಂದ್ರೆ ಈ ಯಾರು ಯಾರು ತಪ್ಪಿದ್ರು ನಮ್ಮ ಎಷ್ಟು ನಮ್ದು ಎಷ್ಟು ಜವಾಬ್ದಾರಿ ಇದೆ ಅದ್ರ ಹತ್ತು ಪಟ್ಟು ನಿಮ್ದು ಜವಾಬ್ದಾರಿ ಇದೆ. ಅವಾಗ ಮಾತ್ರ ನಾವು ಯಶಸ್ವಿಯಾಗಿ ಈ ಒಂದು ಸಮಾಜವನ್ನು ನಡೆಸ್ಬೋದು. ಬರೀ ನಮ್ಮ ಒಂದು ಮಾತಿಗೆ ನಮ್ಮ ಒಂದು ಇದಕ್ಕೆ ಸಮಾಜ ನಡೆಯಲ್ಲ. ಇಪ್ಪತ್ನಾಲ್ಕು ಗಂಟೆ ನಾವು ಕೆಲಸ ಮಾಡ್ತಿರ್ತೇವೆ. ಆದರೆ ಅದು ನಿಮ್ಮ ಸಹಕಾರ ಇದ್ರೆ ಭಾಳ ಈಸಿಯಾಗಿ ನಾವು ಮೂವ್ ಮಾಡ್ಬೋದು. ಭಾಳಷ್ಟು ಸಂದರ್ಭದಲ್ಲಿ ಎಲ್ಲ ಗೊತ್ತಿದೆ ಈ ಸೈಬರ್ ಕ್ರೈಮ್ ಆಗ್ತಾ ಇದ್ದ ಅಂತೇಳಿ ಅವ ಏನು ಕೇಳಿದ್ದೆಲ್ಲ ಹೇಳ್ತಾರೆ. ನಾನು ಎಸ್ ಬಿ ಅಕೌಂಟ್ ನಂಬರ್ ಹೇಳ್ತಾರೆ, ಒಪಿಡಿ ಬಂದು ಅದನ್ನ ಹೇಳ್ತಾರೆ, ಓ ಟಿ ಪಿ ಬಂದಿದ್ದು ಹೇಳ್ತಾರೆ, ಒಳ್ಳೆ ಮತ್ತು ಗಂಡಿನ ಮೊಬೈಲ್ ನಂಬರ್ ತೊಗೊಳ್ಬೇಕು ಕೇಳಿದ್ರೆ ಅಂತ ಒಂದು ನಂಬರ್ ಕೊಡ್ತಾರೆ. ಆಮೇಲೆ ಇದ್ದು ದುಡ್ಡು ಕಿಸ್ಕೊಂಡು ತಗೊಂಡು ಒಂದ ಹಿಂದ್ಗಡೆ ಬಂದ ಸರ್ ಅವ್ರೆಲ್ಲ ಕೇಳಿದ್ರು ಸರ್ ಬ್ಯಾಂಕ್ನವ್ರು ಅಂದ್ರು ಸರ್ ಅಲ್ಲಿಯವ್ರು ಅಂದ್ರು ಇಲ್ಲಿಯವ್ರಂದ್ರು ಅಂತ ಬರೋದು. ಎಲ್ಲ ಗೊತ್ತಿದೆ. ಅದನ್ನ ನಾವು ಈ ಆ್ಯಪ್ ನಾವು ಯೂಸ್ ಮಾಡಬಾರ್ದು, ಅದನ್ನು ನಾವು ಅದಕ್ಕೆ ಲಾಗಿನ್ ಆಗಬಾರ್ದು, ಅದನ್ನು ನಾವು ನೋಡಬಾರ್ದು ಸರ್. ಬರೀ ರಾತ್ರೆಲ್ಲ ಮಿಸ್ ಕಾಲ್ ಕೊಡ್ತಾನೆ ಸರ್ ಬೈತಾನೆ. ಅದನ್ನು ಯಾಕೆ ನೀವು ಟಚ್ ಮಾಡ್ತೀರಿ? ಅದನ್ನು ತಗೊಂಡು ಬಿಟ್ಬಿಡಿ. ನೀವು ಅದನ್ನು ರಿಸೀವ್ ಮಾಡಲಿಲ್ಲಂದ್ರೆ ಅವನು ಯಾಕೆ ಕಾಡ್ತಾನೆ? ಅವನು ಯಾಕೆ ಮಾಡ್ತಾನೆ? ಹತ್ತು ಸಲ ಮಾಡ್ತಾನೆ, ಹದಿನೈದು ಸಲ ಮಾಡ್ತಾನೆ, ಆಮೇಲೆ ಬಿಟ್ಬಿಡ್ತಾನೆ. ಬ್ಲಾಕ್ನ ಹಾಕಿ ಇಲ್ಲ, ಅದು ಇಲ್ಲ, ಸಿಮ್ ಕಾರ್ಡ್ ಚೇಂಜ್ ಮಾಡಿ, ಮೊಬೈಲ್ ಚೇಂಜ್ ಮಾಡಿ. ಅದಕ್ಕೆ ಇದು ಭಾಳ ದುಷ್ಟ ಸಮಾಜ ಆಗಿದೆ. ತಾವೆಲ್ಲ ತಮ್ಮ ಮಕ್ಕಳ ಬಗ್ಗೆ ಭಾಳಷ್ಟು ಕಾಳಜಿ ವಹಿಸಬೇಕು. ಯಾಕಂದರೆ ಸಮಾಜ ಎಲ್ಲ ಪಾಶ್ಚಾತ್ಯ ರಾಷ್ಟ್ರಗಳ ಒಂದು ಇಫೆಕ್ಟ್ ನಮ್ಮ ಮಕ್ಕಳ ಮೇಲೆ ಯುವಜನರ ಮೇಲೆ ಭಾಳ ಆಗ್ತಾ ಇದೆ. ಅದನ್ನು ನಾವೆಲ್ಲ ಕೂಡಿ ತಡೆದ್ರೆ ಮಾತ್ರ ನಾವು ಯಶಸ್ವಿ ಆಗ. ಇದು ನಮ್ಮ ಪೊಲೀಸ್ ಭವನ ಇವತ್ತು. ಒಳ್ಳೆಯ ತತ್ವಗಳನ್ನು, ಒಳ್ಳೆಯ ವಿಚಾರಗಳನ್ನು ನಾವು ಈ ನಾಡಿಗೆ ಈ ದೇಶಕ್ಕೆ ಹೇಳಿಕೊಳ್ಳುವುದರಲ್ಲಿ ಭಾಳಷ್ಟು ಕೆಲಸಗಳು ಆಗಿದೆ, ಇನ್ನೂ ಆಗ್ತದೆ. ಮುಂದಿನ ದಿವಸಗಳಲ್ಲಿ ಆ ಥರ ಕೆಲಸಗಳು ಆಗಲೇಬೇಕಾಗುತ್ತೆ. ನಮ್ಮ ದೇಶದ ಅವತಾರ ಪುರುಷರುಗಳಲ್ಲಿ ಒಬ್ಬರಾಗಿರುವ ಬಸವಣ್ಣರು ಅವತರಿಸಿರುವ ಈ ಒಂದು ಕನ್ನಡ ನಾಡಿನಲ್ಲಿ, ಅದರಲ್ಲಿ ವಿಶೇಷವಾಗಿ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಕಡೆಯಿಂದ ಹಮ್ಮಿಕೊಳ್ಳಲಾಗಿರುವ ಈ ಒಂದು ಕಾರ್ಯಕ್ರಮ ಇನ್ನೂ ಭಾಳಷ್ಟು ಹಳ್ಳಿಗಳಿಗೆ ಹೋಗಿ ಸೇರ್ಪಡೆಯಾಗಬೇಕು. ಹಳ್ಳಿಗಳಿಂದ ಈ ಒಂದು ಚಟುವಳಿಯನ್ನು ಪ್ರಾರಂಭ ಮಾಡಬೇಕೆಂದು ನಾನು ಈ ಒಂದು ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತೇನೆ. ಇದರಲ್ಲಿ ನಮ್ಮ ಶಿಕ್ಷಣ ಇಲಾಖೆಯ ಶಿಕ್ಷಕರಿರಲಿ ಶಿಕ್ಷಕಿಯರಿರಲಿ ಅವರ ಪಾತ್ರ ತುಂಬ ಮಹತ್ವವಾಗಿರುವ ಒಂದು, ಇಲ್ಲಿ ಭಾಳಷ್ಟು ಶಿಕ್ಷಕರು ಶಿಕ್ಷಕಿಯರು ಬಂದಿದ್ದಾರೆ. ಅವರು ತಮ್ಮ ಶಾಲೆಗಳಲ್ಲಿ ಸಣ್ಣ ವಯಸ್ಸಿಂದನೇ ಮಕ್ಕಳಿಗೆ ಮಾತೃಭಾಷೆ ಬಗ್ಗೆ, ಮಾತೃಭಾಷೆಯನ್ನು ನಾವು ಹೇಗೆ ಇನ್ನೂ ಬೆಳವಣಿಗೆ ಮಾಡುವುದಕ್ಕೆ ಏನೇನೆಲ್ಲ ಕ್ರಮಗಳು ಕೈಗೊಳ್ಳಬೇಕು, ಹೇಗೆ ಕೈಗೊಳ್ಳಬೇಕು, ಯಾಕೆ ಕೈಗೊಳ್ಳಬೇಕು, ಇದ್ರ ಬಗ್ಗೆ ಎಲ್ಲ ತುಂಬ ಆಸಕ್ತಿಯಿಂದ ಹೇಳಿಕೊಡಬೇಕೆಂದು ನಾನು ಈ ಒಂದು ಸಂದರ್ಭದಲ್ಲಿ ತಮ್ಮ ಎಲ್ಲರ ಹತ್ರ ಮನವಿ ಮಾಡಿಕೊಳ್ಳುತ್ತೇನೆ.
ತಮ್ಮ ಮಾತೃಭಾಷೆಯನ್ನು ಚೆನ್ನಾಗಿ ತಿಳಿದುಕೊಳ್ಳುವವರು ಚೆನ್ನಾಗಿ ಪ್ರೀತಿಸುವವರು ಖಂಡಿತ ಅವರಿಗೆ ಜೀವನದಲ್ಲಿ ಒಂದು ಕಡೆ ಏನಾದರೂ ಒಂದು ಅನುಕೂಲ ಆಗೇ ಆಗುತ್ತೆ ಈಗ ಒಬ್ಬ ಭಾಷೆಯನ್ನು ಕಲಿಕೊಳ್ಳುವುದರಲ್ಲಿ ಕೂಡ ನಾವು ಎಷ್ಟೋ ಒಂದು ಆಸಕ್ತಿ ತೋರಿಸ್ತೀವೋ ಅಷ್ಟು ಒಳ್ಳೆಯದೇ ನಿಮಗೆ ಆಗುತ್ತದೆ ಎಂದು ನಾನು ಹೇಳಿಕೊಳ್ತೀನಿ ಉದಾಹರಣೆಗೆ ನಾನು ಕರ್ನಾಟಕ ಅಥವಾ ಕನ್ನಡ ನಾಡು ನನಗೆ ಜನ್ಮಭೂಮಿ ಅಲ್ಲ ಕನ್ನಡ ಭಾಷೆ ನನ್ನ ಮಾತೃಭಾಷೆ ಕೂಡ ಅಲ್ಲ ಆದರೆ ಕರ್ನಾಟಕಕ್ಕೆ ನಾನು ಬಂದು ಕನ್ನಡ ನಾಡು ನನ್ನ ಕರ್ಮಭೂಮಿ ಆದ ಮೇಲೆ ಕನ್ನಡ ಭಾಷೆ ನನಗೆ ಆಡಳಿತ ಭಾಷೆ ಆದ ಮೇಲೆ ಇಲ್ಲಿ ಬಂದು ಕೆಲಸ ಮಾಡಿ ಜನರು ತೋರಿಸುವ ಪ್ರೀತಿಯಿಂದ ಜನರು ತೋರಿಸುವ ಮರ್ಯಾದೆಯಿಂದ ಕನ್ನಡ ಭಾಷೆ ನನಗೆ ಮತ್ತೊಂದು ಮಾತೃಭಾಷೆಯಾಗಿದೆ ಎಂದು ಹೇಳಿಕೊಳ್ಳೋದ್ರಲ್ಲಿ ನಾನು ತುಂಬ ಹೆಮ್ಮೆ ಪಡ್ತೀನಿ ಎಲ್ಲ ಕನ್ನಡಿಗರು ಅದೇ ರೀತಿ ತಮ್ಮ ಹುಟ್ಟಿದಲ್ಲಿ ಕನ್ನಡಿಗರಿಲ್ಲದೇ ಇರಬಹುದು ಆದರೆ ಕರ್ನಾಟಕಕ್ಕೆ ಬಂದು ಕನ್ನಡ ಭಾಷೆ ಮೇಲೆ ಪ್ರೀತಿ ತೋರಿಸ್ತಿರುವ ಎಲ್ಲರೂ ಕನ್ನಡಿಗರನ್ನೇ ಹೇಳಬೇಕಾಗುತ್ತೆ ಅವರೆಲ್ಲರೂ ಕೂಡ ಈ ಒಂದು ಕನ್ನಡ ಭಾಷೆಗಾಗಿ ಕನ್ನಡ ನೆಲದ ಒಂದು ಅಭಿವೃದ್ಧಿಗಾಗಿ ತುಂಬ ಸಾಕಷ್ಟು ಪ್ರಯತ್ನಗಳು ಮಾಡಬೇಕು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಬದುಕು ಬಾಳಿನ ನಿಧಿಯು ಸದಭಿಮಾನದ ಕೂಡು ಎಂಬ ಮಾತುಗಳನ್ನು ಎತ್ತಿ ಇಡುವುದಕ್ಕೆ ನಾವೆಲ್ಲರೂ ತುಂಬ ಕೆಲಸ ಮಾಡಬೇಕೆಂದು ಈ ಒಂದು ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತೆ ನಮ್ಮ ದೇಶದಲ್ಲಿ ಇನ್ನೂ ಬಹಳಷ್ಟು ಕನ್ನಡಿಗರು ಕನ್ನಡ ಭಾಷೆಯಿಂದ ಬೆಳೆದವರು ತಮ್ಮ ಒಂದು ಕೊಡುಗೆಯನ್ನು ಕೊಡಬೇಕಾಗುತ್ತೆ ಈಗ ಎಷ್ಟೋ ಮಂದಿ ಒಳ್ಳೆಯ ಕ್ಷೇತ್ರಗಳಲ್ಲಿ ಒಳ್ಳೆಯ ಒಳ್ಳೆಯ ಕೆಲಸಗಳು ಮಾಡಿ ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಹೆಮ್ಮೆ ತಂದಿದ್ದಾರೆ ವಿಜಯಪುರ ಜಿಲ್ಲೆಯಿಂದ ಕೂಡ ಆ ಥರ ಭಾಳಷ್ಟು ಮಂದಿ ಬರಬೇಕು ಭಾಳಷ್ಟು ಚೇತನ ಇರುತ್ತದೆ ನಮ್ಮ ಜಿಲ್ಲೆಯ ಮಂದಿ ಹತ್ರ ನಮ್ಮ ಜಿಲ್ಲೆಯ ಹುಡುಗರ ಹತ್ರ ಈಗ ಕೂಡ ಒಂದು ಸಹೋದರಿ ತುಂಬ ಚೆನ್ನಾಗಿ ಹಾಡು ಹಾಡಿದ್ದಾರೆ ಆ ಥರ ಒಂದು ಒಳ್ಳೆಯ ಚೇತನ ಇರುವ ಯಾರು ಕೂಡ ನಮ್ಮ ರಾಜ್ಯಕ್ಕಾಗಿ ದೇಶಕ್ಕಾಗಿ ಖಂಡಿತ ತಮ್ಮ ಪ್ರಯತ್ನವನ್ನು ಮಾಡಬೇಕು ಅದೇ ರೀತಿ ಇಲ್ಲಿ ಬಂದಿರುವ ಎಲ್ಲ ಕವನ ವಾಚನ ಮಾಡುವವರು ಕೂಡ ಇನ್ನು ಮುಂದಿನ ದಿವಸಗಳಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ಪ್ರತಿಯೊಂದು ಶಾಲೆಯಲ್ಲಿ ಪ್ರತಿಯೊಂದು ಊರಿನಲ್ಲಿ ಕನ್ನಡವನ್ನು ಇನ್ನೂ ಎಲ್ಲರ ಹತ್ರನೂ ಕರಿಕೊಂಡು ಹೋಗಿ ಸೇರಿಸಬೇಕು ಸೊ ನಮ್ಮ ಕರ್ಕಿಯವರು ಹೇಳಿದಾಗ ಪ್ರತಿಯೊಂದು ಮನೆಯಲ್ಲಿ ಪ್ರತಿಯೊಂದು ಮನದಲ್ಲಿ ಕನ್ನಡ ದೀಪವನ್ನು ಹಚ್ಚುವ ಕೆಲಸಗಳು ಇಲ್ಲಿ ಬಂದಿರುವ ಕವನ ವಚನ ಮಾಡುವವರು ಮಾಡಬೇಕೆಂದು ಹೇಳಿ ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿದ್ದಕ್ಕಾಗಿ ಮತ್ತೊಮ್ಮೆ ಈ ಕಾರ್ಯಕ್ರಮದ ಸಂಚಾಲಕರುಗಳಿಗೆ ನನ್ನ ವಂದನೆಗಳನ್ನು ಹೇಳುತ್ತಾ ಈ ಒಂದು ಕವನ ವಚನ ಕಾರ್ಯಕ್ರಮ ಯಶಸ್ವಿಯಾಗಲಿ ಮುಂದೆ ರಾಜ್ಯ ಮಟ್ಟಕ್ಕೆ ಈ ಕವನ ವಚನ ದವರು ಹೋಗಲಿ ನಮ್ಮ ಜಿಲ್ಲೆಯ ಹೆಮ್ಮೆಯನ್ನು ಎತ್ತಿಡಲಿ ಎಂದು ಹೇಳುತ್ತಾ ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ ಚಪ್ಪಾಳೆ